ಕ್ಯಾಮೆರಾ ಕಂಡ ತಕ್ಷಣ ಹೀಗೆ ಅಂತ ಸಿನಿಮಾ ಸ್ಟೈಲ್ನಲ್ಲಿ ಎಸ್ಕೇಪ್ ಆಗುತ್ತಿರುವ ಜೆಸಿಬಿ ವಾಹನಗಳು, ಕಣ್ಣಾಯಿಸಿದ್ದಷ್ಟು ಕಣ್ಮರೆಯಾಗುತ್ತಿರುವ ಭೂಮಿಯ ಒಡಲು, ಆರ್ಡಿಪಿಆರ್ ಮತ್ತು ಕೆಟಿಡಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಈತಮಾಕಲಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ. ಹೌದು, ಪಟಾಲಮ್ಮ ದೇವಿ ಅರ್ತ್ ಮೂವರ್ಸ್ ಎಂಬ ಲ್ಯಾಂಡ್ ಡೆವಲಪ್ಮೆಂಟ್ ಎಂಬ ಖಾಸಗಿ ವ್ಯಕ್ತಿಗಳಿಂದ ಚಿಕ್ಕಬಳ್ಳಾಪುರ ಕೆಲವು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ಗಳಲ್ಲಿ ಎಕರೆಗಟ್ಟಲೆ ಅಕ್ರಮವಾಗಿ ಮಣ್ಣು ತೆಗೆದು ಖಾಸಗಿ ಲೇಔಟ್ಗಳಿಗೆ ಮಾರಿಕೊಳ್ಳುತ್ತಿದ್ದಾರೆ. ಕೇಳಿದ್ರೆ ಅಧಿಕಾರಿಗಳ ಅನುಮತಿಯಿಂದಲೇ ಮಣ್ಣು ಹೊತ್ತೊಯ್ಯುತ್ತಿದ್ದೇವೆ ಎಂದು ರಾಜೋಷವಾಗಿ ಹೇಳ್ತಿದ್ರಂತೆ. ಕೇಳಿದ ಗ್ರಾಮಸ್ಥರಿಗೆ ಜೀವ ಬೆದರಿಕೆ ಹಾಕ್ತಿದ್ರಂತೆ. ಇನ್ನು ದಿನದಿಂದ ದಿನಕ್ಕೆ ಎಕರೆಗಟ್ಟಲೆ ಮಣ್ಣು ಖಾಲಿಯಾಗುತ್ತಿರುವುದರಿಂದ ರೋಸಿ ಹೋದ ಗ್ರಾಮಸ್ಥರು ನ್ಯೂಸ್ ಫಸ್ಟ್ಗೆ ವಿಚಾರ ಮುಟ್ಟಿಸಿದ್ರು. ಸ್ಥಳಗಳಲ್ಲಿ ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಂಡ ತಕ್ಷಣ ಜೆಸಿಬಿ ವಾಹನಗಳು ದಿಕ್ಕಾಪಾಲಾಗಿ ಹೋಗುವ ಭರದಲ್ಲಿ ಬದುಗಳಲ್ಲಿ ಸಿಕ್ಕಿಬಿದ್ದ ಟಿಪ್ಪರ್ ಲಾರಿಗಳು ಜೆಸಿಬಿಗಳನ್ನ ಬಿಟ್ಟು ಚಾಲಕರು ಎಸ್ಕೇಪ್ ಆಗಿದ್ದಾರೆ. ಮೂರು ವರ್ಷದಿಂದ ಈ ಕೆಲಸನ ಅವನು ಮಾಡ್ತಾವನೆ, ಹೈದ್ರಾಬಾದ್ ಕೂಡ ಕಳ್ಸೇವನೆ. ಅದಕ್ಕೆ ನಾವು ಗಲಾಟೆ ಮಾಡಿದ್ದಕ್ಕೆ ನಾನು ಅಲ್ಲಿ ಪರ್ಮಿಷನ್ ತಂದಿದ್ದೀನಿ, ಇಲ್ಲಿ ಪರ್ಮಿಷನ್ ತಂದಿದ್ದೀನಿ ಅಂತ ನಾವು ಕೊಡಬಾರ್ದು ಕೆಲಸ ಕೊಟ್ಟು ನಮ್ಮ ತೋಟದ ಕಡೆ ಎಲ್ಲ ಇಟ್ಟೇಕೆ. ಹೇಳಿ. ಹಾಂ ಅಲ್ಲ, ಈಗ ಏನು ಮಾಡೋದು? ರೈತರು ಇಷ್ಟು ಗಲಾಟೆ ಮಾಡಿದ್ರು, ನಾನು ಪರ್ಮಿಷನ್ ತಂದಿದ್ದೀನಿ ತಹಸೀಲ್ದಾರ್ ಹತ್ರ, ಇ ಒ ಹತ್ರ, ಪಂಚಾಯತಿ ನಗ ಅಂತ ಎಲ್ಲ ಏನೇನೋ ಡೂಪ್ಲಿಕೇಟ್ ತಂದು ತೋರಿಸಿ ವ್ಯವಹಾರ ಮಾಡ್ತಾವನ್ನ. ಯಾರಣ ಅದು? ಕುಡಿತಿ ಆಂಜಿನಪ್ಪ ಅಂತ, ಮುನ್ನ ಆಂಜಿನಪ್ಪ. ಮತ್ತೆ ಅವರು ಅವ್ರೇನು ಕೆಲಸ ಮಾಡ್ತಾರೆ? ಅವ್ರದ್ದಿದೇ ಕೆಲಸ, ಟಿಪ್ಪರ್ ಕೆಲಸನೇ. ಈಗ ಎಲ್ಲಿ ಹೊಡಿತೀರ ಅದು ಮಣ್ಣು? ಎಷ್ಟು ಕೊಡಿತಿದ್ದಾರೆ ರೇಟು? ಅದು ಸರ್ ಈಗ 3,000-5,000 ಹೊಡಿತಾವ್ರಿ. ಇದು ಕೆರೆ, ಇತ್ಮಕ್ಕಳ್ಳಿ ಅಂದರೆ ಕೆರೆ ಅಂತ. ಮತ್ತೆ ಯಾರು ಕೇಳಿಲ್ವ ಅವ್ರಿಗೆ ಕೆರೆಯಲ್ಲಿ ಹುಡುಕಿದ್ಯಾ ಅಂತ? ಅದೇ 100 ಬರ್ತಾ ಇಲ್ಲ, ನಾವೇ ಗಲಾಟೆ ಮಾಡ್ಕೊಂಡು ನಾವು ಬಿದ್ದೇಳ್ತಾ ಇದ್ದೀರಿ, ಅವ್ರು 100 ಯಾರು ಟೀಚಕ್ಕೆ ಬರ್ತಾ ಇಲ್ಲ. ಯಾರಿಗೆ ಏನು ಕಾಸು ಕೊಟ್ಟವರೋ, ಏನು ವ್ಯವಹಾರ ಮಾಡ್ಯವರೋ ಯಾರಿಗೆ ಗೊತ್ತಿಲ್ಲ. ನಾವು ಫೈಟ್ ಪೋಯ್ ಬಿಡ್ತಾ, ಅದೇ ನಾನು ಸೆಕ್ರೆಟ್ರಿನಿಂದ ಫೋನ್ ಮಾಡಿಸೋದು. ಹ್ಞೂ, ಇವಾಗೇನೋ ನಿನ್ಗೆ ಎತ್ಕೊಂಡ್ರೆ ನನ್ನ ಸೆಕ್ರೆಟ್ರಿ ಅನ್ನೋರು, ಇವೆಲ್ಲ ನಡೀತಾವೆ. ಅಧಿಕಾರಿಗಳ ಬಗ್ಗೆ ಎಲ್ರಿಗೂ ಗೊತ್ತು, ಇಲ್ಲಿ ಹೊಡೆಯೋದು ಎಲ್ರಿಗೂ ಗಮನಕ್ಕೆ ತಂದಿದ್ದೀನಿ. ಹೌದು, ಇನ್ನು ವಾಡಿಕೆಯಂತೆ ಕೆರೆಗಳಲ್ಲಿ ಹೂಳು ತುಂಬಿರುವ ಮೇಲ್ಪದರದ ಮಣ್ಣು ರೈತರು ತಮ್ಮ ಹೊಲಗಳಿಗೆ ಬಳಸಿಕೊಳ್ತಿದ್ರು. ಆದರೆ ಖಾಸಗಿ ಕಂಪನಿಗಳು, ಖಾಸಗಿ ವ್ಯಕ್ತಿಗಳು ಯಾವುದೇ ಪರ್ಮಿಷನ್ ಇಲ್ಲದೆ ಅಕ್ರಮವಾಗಿ ಮಣ್ಣು ರಿಯಲ್ ಎಸ್ಟೇಟ್ಗಳಿಗೆ, ಹೆದ್ದಾರಿಗಳ ನಿರ್ಮಾಣಕ್ಕಾಗಿ ಫಲವತ್ತಾದ ಮಣ್ಣನ್ನ ಅನೈತಿಕವಾಗಿ ಕೊಂಡೊಯ್ಯುತ್ತಿರುವುದು ಕಂಡು ಬಂದಿದೆ. ಇನ್ನು ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಕುಸಿದಿರುವ ಕಾರಣ ಕ್ರಮ ಕೈಗೊಳ್ಳಬೇಕಿದ್ದ ಡಿಪಿಆರ್, ಕೆಡಿಟಿಸಿ, ಮೈನರ್ ಇರಿಗೇಷನ್ಸ್ ಅಧಿಕಾರಿಗಳು ಮೌನವಾಗಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿದೆ. ಈ ದಂಧೆಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಿ ವಾಹನಗಳನ್ನು ಸೀಜ್ ಮಾಡುವಂತೆ ಸಾಮಾಜಿಕ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಇಲ್ಲಿ ಒಂದು ವಿಚಾರ ಇದೆ. ಹಳೆ ಕಾಲದಲ್ಲಿ ಯಾವುದೇ ಕೆರೆಯಲ್ಲಿ ಇರತಕ್ಕಂಥ ಒಂದು ಆ ಪರ್ವತ್ತಾದ ಒಂದು ಲೇಯರ್ ಮಣ್ಣನ್ನು ತೆಗೆದು ರೈತರು ತಮ್ಮ ಹೊಲಗಳಿಗೆ ಬಳಸ್ಕೊಳ್ತಾ ಇದ್ದಂಥದ್ದು ಒಂದು ನಡೆದು ಬಂದಂಥ ವಿಧಾನ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ನೋಡ್ತಾ ಇದ್ದೀವಿ, ಯಾವುದೋ ಹೈವೇಗಳಿಗೋ ಅಥವಾ ಬೇರೆ ಬೇರೆ ಈ ಬಡಾವಣೆಗಳಿಗೋ ಮಣ್ಣು ಬೇಕು ಅಂದಾಗ ಅವೈಜ್ಞಾನಿಕವಾಗಿ ಹೋಗಿ ಕೆರೆಗಳಲ್ಲಿ ಮಣ್ಣನ್ನು ತೆಗೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕರ್ನಾಟಕ ರಾಜ್ಯದಲ್ಲಿ KTDCA, ಕರ್ನಾಟಕ ಟ್ಯಾಂಕ್ ಕನ್ಸರ್ವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಒಂದು ಅಥಾರಿಟಿ ಇದೆ. ಏನೇ ಕೆರೆಯಲ್ಲಿ ನಾವು ಕಾಮಗಾರಿ ಕೈಗೊಳ್ಳಬೇಕು, ಮಣ್ಣೆತ್ತಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು, ಏನೇ ಮಾಡಬೇಕಾದ್ರೂ ಇವತ್ತು ಅವ್ರ ಮುಂದೆ ನಾವು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅಂಥೇಳಿ ಅವ್ರ ಮುಂದೆ ಇಟ್ಟು ಅವರಿಂದ ಅನುಮತಿ ಪಡ್ಕೋಬೇಕು. ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿರೋದ್ರಿಂದ ಇವರ ನಿರ್ಲಕ್ಷ್ಯದಿಂದ ಇವತ್ತು ಗ್ರಾಮ ಪಂಚಾಯತಿಗಳ ನಿರ್ಲಕ್ಷ್ಯ, ಜಿಲ್ಲಾಡಳಿತಗಳ ನಿರ್ಲಕ್ಷ್ಯ, ತಾಲೂಕಾಡಳಿತಗಳ ನಿರ್ಲಕ್ಷ್ಯ, ಮೈನರ್ ಇರಿಗೇಷನ್ ಟ್ಯಾಂಕ್ ಅವರು ತಮ್ಮ ಟ್ಯಾಂಕನ್ನು ನೋಡಿಕೊಳ್ಳುವಲ್ಲಿ ಅವರ ನಿರ್ಲಕ್ಷ್ಯ, ಮತ್ತು RDPR ಇವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯವರು ಅವ್ರ ಕೆರೆಗಳನ್ನು ಅವರು ನೋಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ಆಗಿರೋದ್ರಿಂದ ಇವತ್ತು ಕೆಲವರು ಖಾಸಗಿ ಸಂಸ್ಥೆಗಳವರು ಎಲ್ಲೆಂದ್ರೆ ಅಲ್ಲಿ ಅವೈಜ್ಞಾನಿಕವಾಗಿ ಅಕ್ರಮವಾಗಿ ಮಣ್ಣನ್ನು ಕೆರೆಗಳಿಂದ ತೆಗೆಯುವಂಥದ್ದು ಮುಂದಿನ ದಿನಗಳಲ್ಲಿ ಕೆರೆಗಳನ್ನು ನಾಶ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅಕ್ಷಮ್ಯವಾದಂಥ ಅಪರಾಧ ಇದು.
ಇವ್ರ ಮೇಲೆ ತಕ್ಷಣ ತಾಲೂಕು ತಹಸೀಲ್ದಾರ್ ಯಾರಿದ್ದಾರೆ ಅವರು ತಕ್ಷಣ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಅವ್ರ ಮೇಲೆ ಇದೊಂದು ಅಫೆನ್ಸ್, ಇದು ಅಕ್ರಮವಾಗಿ ಯಾರದು ಪರ್ಮಿಷನ್ ಇಲ್ಲದೆ ಅವ್ರಿಗೆ ಇಷ್ಟ ಬಂದ ಹಾಗೆ ಮಣ್ಣನ್ನು ತಗೊಂಡೋಗಿ ಎಲ್ಲೋ ಖಾಸಗಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳೋದು ಅಫೆನ್ಸ್ ಇದು. ಇದನ್ನು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅಕ್ರಮ ಮಣ್ಣು ಮಾಫಿಯಾದಿಂದ ಕೆರೆಗಳ ನೈಜ ಸೌಂದರ್ಯ ಹಾಳಾಗುತ್ತಿದೆ. ಕೆಲವು ಕೆರೆಗಳು ಕಣ್ಮರೆಯಾಗುತ್ತಿವೆ. ರೈತರು ಬಳಸಿಕೊಳ್ಳುವ ಫಲವತ್ತಾದ ಮಣ್ಣು ಖಾಸಗಿ ಮಾಫಿಯಾಗಳಿಗೆ ಬಲಿಯಾಗುತ್ತಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಈ ಮಾಫಿಯಾಗಳಿಗೆ ಕಡಿವಾಣ ಹಾಕ್ತಾರೋ ಇಲ್ಲವೋ ಅನ್ನೋದನ್ನ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.